ಟೂವಿ ಟೂವಿ ಎಂದು ಹಾಡಿ ಕುಣಿಯುತ್ತಾ ಶಿವರಾಜ್ಕುಮಾರ್ ಬೆಳ್ಳಿ ತೆರೆಗೆ ಪರಿಚಯವಾದ ಆನಂದ್ ಸಿನಿಮಾ ತೆರೆ ಕಂಡು ಇಂದಿಗೆ ಅಂದರೆ ಜೂನ್ 19ಕ್ಕೆ 38 ವರ್ಷ. 1986 ಜೂನ್ 19ರಂದು ಈ ಸಿನಿಮಾ ಥಿಯೇಟರ್ಗೆ ಬಂದಿತ್ತು. ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ಪುತ್ರನಿಗಾಗಿ ನಿರ್ಮಿಸಿದ್ದ ಚಿತ್ರವನ್ನು ಸಿಂಗೀತಂ ಶ್ರೀನಿವಾಸ ರಾವ್ ನಿರ್ದೇಶಿಸಿದ್ದರು. ಶಿವರಾಜ್ಕುಮಾರ್ ಲವಲವಿಕೆಯ ನಟನೆ, ಇಂಪಾದ ಸಂಗೀತ, ತಾಜಾತನ ಮತ್ತು ಅಚ್ಚುಕಟ್ಟಾದ ನಿರೂಪಣೆಯಿಂದ ಸಿನಿಮಾ ಪ್ರೇಕ್ಷಕರ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ರಾಜ್ಕುಮಾರ್ ಪುತ್ರ ಎನ್ನುವ ಟ್ಯಾಗ್ಲೈನ್ ಇದ್ದರೂ ಶಿವರಾಜ್ಕುಮಾರ್ ತಮ್ಮ ಮೊದಲ ಸಿನಿಮಾದಲ್ಲೇ ಉತ್ತಮ ಸ್ಕ್ರೀನ್ ಪ್ರೆಸೆನ್ಸ್ನಿಂದ ಗಮನ ಸೆಳೆದಿದ್ದರು. ಡಾಕ್ಟರ್ ರಾಜ್, ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ರಾಜ್ ಸಹೋದರ ವರದಪ್ಪ ಅವರ ಸಿನಿಮಾನುಭವ ಆನಂದ್ ಒಂದೊಳ್ಳೆಯ ಸಿನಿಮಾ ಆಗಿ ರೂಪುಗೊಳ್ಳುವಲ್ಲಿ ನೆರವಾಯಿತು. ಅನುಭವಿ ತಂತ್ರಜ್ಞರು ಚಿತ್ರವನ್ನು ಚೆಂದಗಾಣಿಸಿದ್ದರು. ಆನಂದ್ ಸಿನಿಮಾದ ಯಶಸ್ಸಿನ ಪಾಲು ಗೀತರಚನೆಕಾರ ಜಿ ಉದಯಶಂಕರ್, ಸಂಗೀತ ಸಂಯೋಜಿಸಿದ್ದ ಶಂಕರ್ ಗಣೇಶ್, ಛಾಯಾಗ್ರಹಣ ಮಾಡಿದ್ದ ಬಿಸಿ ಗೌರಿಶಂಕರ್, ಸಂಕಲನಕಾರ ಭಕ್ತವತ್ಸಲಂ, ಹಿನ್ನೆಲೆ ಗಾಯಕರಾದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಚಿತ್ರದಲ್ಲಿ ಅಭಿನಯಿಸಿದ್ದ ಕಲಾವಿದರಾದ ರಾಜೇಶ್, ಜಯಂತಿ, ತೂಗುದೀಪ ಶ್ರೀನಿವಾಸ್ ಇವರೆಲ್ಲರಿಗೂ ಸಲ್ಲಬೇಕು. ಇನ್ನು ನಟಿ ಸುಧಾರಾಣಿ ಅವರಿಗೂ ನಾಯಕಿಯಾಗಿ ಇದು ಮೊದಲ ಸಿನಿಮಾ. ನಾಯಕಿಯಾಗುವ ಮುನ್ನ ಅವರು ಬಾಲನಟಿಯಾಗಿ ಕೆಲ ಸಿನಿಮಾಗಳು ಮತ್ತು ಜಾಹೀರಾತುಗಳಲ್ಲಿ ಕಾಣಿಸಿಕೊಂಡಿದ್ದರು. ಹಾಗೆ ನೋಡಿದರೆ ಆನಂದ್ಗೆ ನಾಯಕಿಯಾಗಿ ನಟಿಸುವ ಹುಡುಗಿಯರ ಪಟ್ಟಿಯಲ್ಲಿ ಮೊನೀಷಾ, ನಯನಾ ಕೂಡ ಇದ್ದರು. ಕೊನೆಯ ಹಂತದಲ್ಲಿ ಜಯಶ್ರೀ ಅವರು ಸುಧಾರಾಣಿ ಹೆಸರಿನೊಂದಿಗೆ ನಾಯಕ ನಟಿಯಾಗಿ ಆಯ್ಕೆಯಾದರು. ಆಗ ಸುಧಾರಾಣಿ ಅವರಿಗೆ 12 ವರ್ಷವಷ್ಟೇ. ಇದು ಅವರಿಗೆ ನಾಯಕಿಯಾಗಿ ಅತ್ಯುತ್ತಮ ಡೆಬ್ಯೂ ಸಿನಿಮಾ ಆಯಿತು. ಮುಂದೆ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕ ನಟಿಯಾಗಿ ಅವರು ಮಿಂಚಿದರು. ಚಿತ್ರ ಸಾಹಿತಿ ಜಿ ಉದಯಶಂಕರ್ ಪುತ್ರ ಜಿ ಗುರುದತ್ ಅವರಿಗೂ ಆನಂದ್ ಮೊದಲ ಸಿನಿಮಾ ಎನ್ನುವುದು ವಿಶೇಷ. ಶಿವರಾಜ್ಕುಮಾರ್ ಮೊದಲ ಸಿನಿಮಾದಲ್ಲೇ ಪ್ರೇಕ್ಷಕರ ಪ್ರೀತಿಗೆ ಪಾತ್ರರಾದರು. ವಿಶೇಷವಾಗಿ ಯುವ ಪೀಳಿಗೆಗೆ ಅವರ ಡಾನ್ಸ್ ಇಷ್ಟವಾಗಿತ್ತು. ಈ ಸಿನಿಮಾ ಬಿಡುಗಡೆಯಾದ ನಂತರ ಶಿವರಾಜ್ಕುಮಾರ್ ಹೇರ್ ಸ್ಟೈಲ್ ಟ್ರೆಂಡ್ ಆಗಿತ್ತು. ಹೌದು, ಬೆಳ್ಳಿ ತೆರೆಗೆ ಯುವ ನಟ ನಟಿಯರು ಬೇಕು ಎನ್ನುವಂತಹ ವಾತಾವರಣ ಇದ್ದ ಸಮಯ ಅದು. ಶಿವರಾಜ್ಕುಮಾರ್ ಮತ್ತು ಸುಧಾರಾಣಿ ಅವರಿಗೆ ಇದು ವರವಾಯಿತು. ಪ್ರೇಕ್ಷಕರು ಇವರ ಉತ್ಸಾಹ, ಹುಮ್ಮಸ್ಸಿನ ನಟನೆಗೆ ಮನಸೋತರು. ಚಿತ್ರದಲ್ಲೊಂದು ಫ್ರೆಶ್ನೆಸ್ ಇತ್ತು. ಹಾಗಾಗಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡಿತು. 9 ಸೆಂಟರ್ಗಳ 11 ಥಿಯೇಟರ್ಗಳಲ್ಲಿ ಸಿನಿಮಾ ಶತದಿನೋತ್ಸವ ಆಚರಿಸಿಕೊಂಡಿತು. ಇಂಥದ್ದೊಂದು ದಾಖಲೆ ಮಾಡಿದ ಕನ್ನಡದ ಮೊದಲ ಸಿನಿಮಾ ಎನ್ನುವ ಹೆಗ್ಗಳಿಕೆಯೂ ಈ ಚಿತ್ರಕ್ಕಿದೆ. ಆನಂದ್, ರಥಸಪ್ತಮಿ ಮತ್ತು ಮನಮೆಚ್ಚಿದ ಹುಡುಗಿ ಸಿನಿಮಾಗಳ ಯಶಸ್ಸಿನೊಂದಿಗೆ ಹ್ಯಾಟ್ರಿಕ್ ಹೀರೋ ಆದ ಶಿವರಾಜ್ಕುಮಾರ್ ಭಿನ್ನ ಪಾತ್ರಗಳಲ್ಲಿ ಕನ್ನಡಿಗರನ್ನು ರಂಜಿಸುತ್ತಾ ಬಂದಿದ್ದಾರೆ. 38 ವರ್ಷಗಳ ಹಿಂದೆ ಬೆಳ್ಳಿ ತೆರೆಗೆ ಬಂದ ಶಿವರಾಜ್ಕುಮಾರ್ ಇಂದಿಗೂ ಬೇಡಿಕೆಯ ನಾಯಕ ನಟ ಎನ್ನುವುದು ವಿಶೇಷ. ಯುವ ನಿರ್ದೇಶಕರು ಹಾಗೂ ತಂತ್ರಜ್ಞರು ಶಿವರಾಜ್ಕುಮಾರ್ ಅವರಿಗೆಂದೇ ಚಿತ್ರಕಥೆ ಮಾಡುತ್ತಿದ್ದಾರೆ. ನಿರ್ಮಾಪಕ ಸ್ನೇಹಿ ಹೀರೋ ಎನ್ನುವ ಮೆಚ್ಚುಗೆಯ ಮಾತುಗಳು ಅವರ ಬಗ್ಗೆ ಕೇಳಿಬರುತ್ತದೆ. ಆನಂದ್ ಸಿನಿಮಾ ಹಾಕಿಕೊಟ್ಟ ಭದ್ರ ಅಡಿಪಾಯ ಅವರ ವೃತ್ತಿ ಬದುಕಿನ ಯಶಸ್ಸಿಗೆ ವರವಾಯಿತು ಎಂದು ಸಿನಿಮಾ ವಿಶ್ಲೇಷಕರು ಅಭಿಪ್ರಾಯ ಪಡುವುದೂ ಇದೆ. ಈ ಹೊತ್ತಿಗೂ ಶಿವರಾಜ್ಕುಮಾರ್ ವರ್ಷಕ್ಕೆ 3 ಸಿನಿಮಾಗಳನ್ನು ಮಾಡುತ್ತಾರೆ. ಹಿರಿಯಣ್ಣನಂತೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ.